ನೋಡಿ, ಕಾನೂನು ಅಂದಮೇಲೆ ಕಾನೂನು ಅಷ್ಟೇ. ಕಾನೂನು ಪ್ರಕಾರವಾಗಿ ಏನೆಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ, ನವಿಲ್ಗರಿ ಇನ್ನೊಂದು ಮತ್ತೊಂದು ಅಥವಾ ಎಕ್ಸಾಂಪ್ಷನ್ ಅಥವಾ ಕಾನೂನಲ್ಲಿ ಕಾನೂನಿನ ಪ್ರಕಾರವಾಗಿ ಏನು ಕ್ರಮ ವಹಿಸಬೇಕು, ಹುಲಿ ಉಗ್ರಾಗಲಿ ಆನೆ ಬಾಲದ ಇದು ಕೂದಲಾಗಲಿ ಇನ್ನೊಂದು ಮತ್ತೊಂದು ಇವನ್ನೆಲ್ಲ ಬಳಕೆ ಮಾಡಬಾರ್ದು. ಏನಂದರೆ ಯಾವ ಒಂದು ಕಾಡು ಪ್ರಾಣಿಗಳಿಗೆ ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ ರಕ್ಷಣೆ ಇದೆಯೋ ಆ ರಕ್ಷಣೆಯನ್ನು ಕೊಡೋಂಥದ್ದಾಗಬೇಕು. ಈ ರೀತಿ ಮನುಷ್ಯರು ಬಳಕೆಯನ್ನು ಮಾಡಬಾರ್ದು. ಇದ್ಯಾವುದೋ ಮೂಢನಂಬಿಕೆಗಳು, ಈ ನಂಬಿಕೆಯಿಂದ ಆಚೆ ಬರಬೇಕು. ಇದರ ಬಳಕೆ ಅಥವಾ ಎಕ್ಸಾಂಪ್ಷನ್ ಕೊಡಬೇಕು ಅಥವಾ ಇನ್ನೊಂದು ಕಾನೂನಲ್ಲಿ ಅವಕಾಶ ಸಡಿಲಿಕೆಯನ್ನು ಮಾಡಬೇಕು. ಅದು ಬಿಟ್ಟು ಇವತ್ತು ಕಾನೂನಲ್ಲಿ ತೀವ್ರವಾಗಿ ಕ್ರಮವನ್ನು ವಹಿಸುವಂಥದ್ದಿದೆ. ಹಾಗಾಗಿ ಕಾನೂನು ಪ್ರಕಾರವಾಗಿ ಕ್ರಮವನ್ನು ವಹಿಸುವಂಥದ್ದಾಗಬೇಕು. ವಹಿಸಿ ಈ ರೀತಿ ಜನರಲ್ಲಿ ಯಾವುದೇ ಕಾರಣದಲ್ಲೂ ಇದಕ್ಕೆ ಆಸ್ಪದ ಕೊಡಲ್ಲ, ಇದರಲ್ಲಿ ಸಡಿಲಿಕೆ ಕೊಡಲ್ಲ, ಇದನ್ನು ಕಾನೂನಲ್ಲಿ ದಿಟ್ಟ ಕ್ರಮವನ್ನು ತಗೊಳ್ತೀವಿ ಅಂದರೆ ಒಳ್ಳೆಯ ಸಂದೇಶ ಕೊಟ್ಟಂತಾಗುತ್ತೆ. ಆಗ ಕಾಡು ಪ್ರಾಣಿಗಳನ್ನು ರಕ್ಷಣೆ ಮಾಡಲಿಕ್ಕೂ ಸರ್ಕಾರ ಯಾವ ಉದ್ದೇಶಕ್ಕಾಗಿ ಕಾನೂನನ್ನು ತರಲಾಗಿದ್ದು ಆ ಕಾನೂನು ಯಶಸ್ವಿಯಾಗುತ್ತೆ. ಹಾಗಾಗಿ ಈ ಧರ್ಮ ಆ ಧರ್ಮ ಅಂತಲ್ಲ, ಯಾವುದೇ ಕಾನೂನು ಉಲ್ಲಂಘನೆ ಆಗಿದ್ರು ಆ ಕಾನೂನು ಉಲ್ಲಂಘನೆ ಪ್ರಕಾರವಾಗಿ ಈ ಕ್ರಮ ವಹಿಸುವಂಥದ್ದು. ಈಗ ಬಿಸಿ ಮುಟ್ಟಿದ್ದು ಯಾರು ಗೊತ್ತಿತ್ತು? ಹುಲಿ ಉಗುರು ಈ ರೀತಿ ಹಾಕ್ಕೊಂಡ್ರೆ ಶೋನಲ್ಲಿ ಈ ರೀತಿ ಕಾನೂನಲ್ಲಿ ಇಷ್ಟು ತೀವ್ರವಾಗಿದೆ ಅನ್ನೋಂಥದ್ದು ಈಗ ಎಚ್ಚರಿಕೆ ಬಂದಿರುವಂಥದ್ದು ಇದೆ. ಈ ಎಚ್ಚರಿಕೆ ಇನ್ನು ಬಿಗಿ ಮಾಡಿ ತಿಳಿಸಿ ಮಾಡುವಂಥದ್ದು ಆಗಬೇಕು. ಯಾವುದೇ ಕಾರಣದಲ್ಲೂ ಕಾನೂನು ಮಾಡಿದ್ಮೇಲೆ ಕಾನೂನು ಅನುಷ್ಠಾನ ಮಾಡಬೇಕು ಅಥವಾ ಕಾನೂನಲ್ಲೇ ಸಡಿಲಿಕೆ ಮಾಡಬೇಕು. ಇದು ಆ ಧರ್ಮ ಈ ಭಾವನೆಗಳು ಅನ್ನೋದಕ್ಕಿಂತ ತಾರತಮ್ಯ. ಅವ್ರು ಹೇಳಿದ್ದಾರೆ, ಅರವಿಂದ್ ಬೆಲ್ಲದ ಹೇಳಿದ್ದಾರೆ, ತಾರತಮ್ಯ ಮಾಡ್ತಿದ್ದೀರಾ. ಯಾಕೆ ನೀವೇ ಒಬ್ಬ ನಾಡಿನ ಮುಖ್ಯಮಂತ್ರಿ ನವಿಲ್ಗರಿನಲ್ಲಿ ಆಶೀರ್ವಾದ ಮಾಡ್ಕೊಂಡಾಗೆ ಕಾನೂನು ಪ್ರಜ್ಞೆ ಇಲ್ವಾ ನಿಮಗೆ? ಕಾನೂನಿನ ಪ್ರಜ್ಞೆ ಇಲ್ವಾ? ನೀವು ಕಾನೂನು ಪ್ರಕಾರವಾಗಿ ಮುಖ್ಯಮಂತ್ರಿಗಳು ಅಂತ ಕಾನೂನು ಉಲ್ಲಂಘನೆ ಆಗಂತ ಒಂದು ಸನ್ನಿವೇಶದಲ್ಲಿ ಭಾಗವಹಿಸಿದ್ರಿಂದ ಅವ್ರ ಮೇಲೂ ಕ್ರಮ ಜರುಗಿಸ್ಬೇಕು. ಅವರು ಭಾಗಿಗಳೇ ಆಗಿದ್ದಾಗೆ ಅವರು ಭಾಗಿಗಳು, ಅದಕ್ಕೆ ಕಾರಣಕರ್ತರಾಗಿರುವಂಥವ್ರು ಯಾರು ನವಿಲ್ಗರಿನ ಇಟ್ಕೊಳ್ತಾರೋ ಅವ್ರ ಮೇಲೂ ಕ್ರಮ ವಹಿಸುವಂಥದ್ದಾಗಬೇಕು. ಹಾಗಾಗಿ ತಾರತಮ್ಯ ಕಾನೂನಲ್ಲಿ ಮಾಡಿರೋದು ಅರವಿಂದ್ ಬೆಲ್ಲದ್ದು ಸರಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ, ಆ ಪ್ರಕಾರದಲ್ಲಿ ಕ್ರಮವನ್ನು ವಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ.